ನಮಸ್ತೆ ನನ್ನ ಕುಕ್ಕಿಂಗ್ ಫ್ಯಾಮಿಲಿ, ಕ್ವಿಕ್ ಈಸಿ ಟೇಸ್ಟಿ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ವಾಂಗಿಬಾತು ಮನೆಯಲ್ಲೇ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡ್ಕೊಳ್ಳೋಣ. ಈ ಮೆಷರ್ಮೆಂಟು 4 ಜನಕ್ಕಾಗೋಷ್ಟು ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ಬದನೆಕಾಯಿಗಳನ್ನ ಈ ರೀತಿ ತೆಳುವಾಗಿ ಉದ್ದವಾಗಿ ಹೆಚ್ಚಿಟ್ಕೋಬೇಕು, ನೀರಲ್ಲಿ ಹಾಕಿಟ್ಕೋಬೇಕು. ಮೀಡಿಯಮ್ ಸೈಜ್ ಬದನೆಕಾಯಿ ಆದರೆ ಒಂದು 6-8 ತೊಗೋಬೋದು. ಈ ರೀತಿ ಹೆಚ್ಕೊಂಡು ನೀರಿನಲ್ಲಿ ಹಾಕಿಟ್ಕೋಬೇಕು. ಒಗ್ಗರಣೆಗೆ ಈರುಳ್ಳಿ ಮತ್ತು ಟೊಮೊಟೊ, 2 ಈರುಳ್ಳಿ, 2 ಟೊಮೊಟೊ ಸಾಕಾಗುತ್ತೆ. ಈ ಬಾತ್ ಪೌಡ್ರ್ ಮಾಡೋಕ್ಕೆ ಏನೇನು ಬೇಕು ನೋಡ್ಕೊಳ್ಳೋಣ. 2 ಜೀರಿಗೆ, 1/2 ಮೆಣಸು, 1/10 ಚಕ್ಕೆ ಪೀಸು, 4 ಧನಿಯಾ, ಮತ್ತು 8-10 ಒಣಮೆಣಸಿನ್ಕಾಯಿ. ಇದ್ರ ಜೊತೆ ಬ್ಯಾಡಗಿ ಮೆಣಸಿನ್ಕಾಯಿ ಸಹ ಮಿಕ್ಸ್ ಮಾಡ್ಕೋಬೋದು ಕಲರ್ ಬರೋದಕ್ಕೆ. ಮತ್ತು 2-3 ಉದ್ದಿನ ಬೇಳೆ, ಮತ್ತು 2-3 ಕಡಲೆಬೇಳೆ. ಒಗ್ಗರಣೆಗೆ ಬೇಕಾಗಿದ್ದಂಥವು ಬದನೆಕಾಯಿ ಜೊತೆ ಕುಯ್ಕೊಂಡಿರುವಂಥ ಈರುಳ್ಳಿ, ಮತ್ತು ಟೊಮೊಟ, ಸಾಸಿವೆ, ಕರಿಬೇವು, ಹಿಂಗು, ಅರಿಶಿನ, ಇವಿಷ್ಟು ಬೇಕಾಗುತ್ತೆ ಒಗ್ಗರಣೆಗೆ. ಫಸ್ಟು ಪುಡಿ ಮಾಡ್ಕೊಳ್ಳೋದಕ್ಕೆ ಬೇಕಾದಂತಹ ಅನ್ನು ಹುರ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಮೆಣಸು, ಮೆಣಸಿನಕಾಯಿ, ಧನಿಯಾ ಇವನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. 1-2 ಸ್ವಲ್ಪ ಸ್ಮೆಲ್ ಬರೋದು ಗೊತ್ತಾಗುತ್ತೆ, ಅದನ್ನು ಸ್ವಲ್ಪ ಎಲ್ಲ ಹುರಿದಾಗ ಈ ಮಸಾಲೆ ಪದಾರ್ಥಗಳದೆಲ್ಲ ಒಂದು ಸ್ವಲ್ಪ ಸ್ಮೆಲ್ ಮುಗಿಗೊಡಿಯುತ್ತೆ. ಅಷ್ಟು ಬಂದರೆ ಸಾಕು, ಸ್ವಲ್ಪ ಲೈಟ್ ಬ್ರೌನ್ ಅಥವಾ ಲೈಟ್ ಕೆಂಪಾಗೋವರೆಗೂ ಹುರಿದ್ರೆ ಸಾಕು. ಆಫ್ ಮಾಡಿಬಿಡ್ಬೇಕು. ತುಂಬ ಸಿಯೋದಕ್ಕೆಲ್ಲ ಬಿಡಬಾರ್ದು, ಕಪ್ಪಾಗೋದಕ್ಕೆ ಸಿಯೋದಕ್ಕೆಲ್ಲ ಬಿಡಬಾರ್ದು, ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. 1-2-3 ಹುರಿದ್ರೆ ಸಾಕಾಗುತ್ತೆ. ಈ ರೀತಿ ಹುರ್ಕೊಂಡಾದ ನಂತರ ಇದನ್ನು ಒಂದು ಪ್ಲೇಟಿಗೆ ಆರೋದಕ್ಕೆ ಒಗ್ಗಿಸ್ಕೊಂಡು ಬಿಟ್ಬಿಡಬೇಕು. ನಂತರ ಇಲ್ಲಿ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕೋಬೇಕು, ಯಾಕಂದರೆ ಬದನೆಕಾಯಿ ಎಣ್ಣೆನೆಲ್ಲ ಚೆನ್ನಾಗಿ ಬೇಯಬೇಕು. ಸಾಸಿವೆ, ಕರಿಬೇವು, ಈರುಳ್ಳಿ, ಹಿಂಗು, ಈರುಳ್ಳಿನ ಚೆನ್ನಾಗಿ ಹುರ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಬೇಯೋದಕ್ಕೆ ಮತ್ತು ಒಳ್ಳೆ ಕಲರ್ ಬರೋದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಈ ರೀತಿ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಬೆಂದಾದಮೇಲೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬಂದಮೇಲೆ ಟೊಮೊಟೊ ಹಾಕಿ ಅರಿಶಿನ ಪುಡಿ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬದನೆಕಾಯಿನ ಈ ರೀತಿ ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಂಡು ನೀರೆಲ್ಲ ಸೋರೋದಕ್ಕೆ ಜಾಲರಿ ಪಾತ್ರೆನಲ್ಲಿ ಹಾಕ್ಬಿಟ್ಟು ನೀರೆಲ್ಲ ಸೋರಿದ ನಂತರ ಒಗ್ಗರಣೆಗೆ ಬದನೆಕಾಯಿನ ಹಾಕಿ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸಬೇಕು. ಉಪ್ಪು ಹಾಕ್ಬಿಟ್ಟು ಉಪ್ಪನ್ನೂ ಸಹ ಮಿಕ್ಸ್ ಮಾಡಿ ಬೇಯೋದಕ್ಕೆ ಬಿಡಬೇಕು. ಇನ್ನೊಂದು ಸ್ಟೌವ್ನಲ್ಲಿ ಅಕ್ಕಿನ ಕುಕ್ಕರ್ನಲ್ಲಿ ಬೇಯೋದಕ್ಕೆ ಇಟ್ಟಿದ್ದೀನಿ. ಅದು ವಿಸಲ್ ಬಂದು ಸ್ಟೀಮ್ ಬಿಟ್ಟಿದೆ ನೋಡಿ, ಅನ್ನ ಆಗಿದೆ. ಉದುರುದ್ರಾಗಿ ಅನ್ನ ಮಾಡ್ಕೋಬೇಕು. ತಣ್ಣಗಾಗೋದಕ್ಕೆ ಬಿಟ್ಟಿದ್ದಂಥ ಮಸಾಲೆನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು. ಈ ರೀತಿ ಫೈನ್ ಪೌಡ್ರ್ ಇರಬಾರ್ದು, ಒಂದು ಸ್ವಲ್ಪ ಕೋರ್ಸಾಗಿ ಪೌಡ್ರ್ ಮಾಡ್ಕೋಬೇಕು. ಈಗ ಬದನೆಕಾಯಿ ಬೆಂದಿದೆ. ಈ ಬದನೆಕಾಯಿಗೆ ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆನ ಮಿಕ್ಸ್ ಮಾಡಿ ನೋಡಿ, ಬದನೆಕಾಯಿ ಬೆಂದಿದೆ ಚೆಕ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿಬಿಡ್ಬೇಕು. ಸ್ಟವ್ ಆಫ್ ಮಾಡಿ ಪೌಡ್ರನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೇಕಿದ್ರೆ ಎಕ್ಸ್ಟ್ರಾ ಆಯಿಲ್ ಸಹ ಹಾಕ್ಕೋಬೋದು. ಮನೇಲಿ ಕೊಬ್ಬರಿ ಇದ್ದರೆ ಒಂದು ಸ್ವಲ್ಪ ಕೊಬ್ಬರಿನ ತುರಿದ್ಬಿಟ್ಟು ಅದಕ್ಕೆ ಮಿಕ್ಸ್ ಮಾಡ್ಕೋಬೋದು. ಅದು ಇಲ್ಲಾಂದರೆ ಸ್ವಲ್ಪ ಒಂದು 1/2 ತೆಂಗಿನಕಾಯಿ ತೊಗೊಂಡು ಈ ರೀತಿ ತುರ್ಕೋಬೋದು, ಅಥವಾ ಮಿಕ್ಸಿ ಜಾರ್ನಲ್ಲೇ ಈ ರೀತಿ ತುಂಬಾ ಕೋರ್ಸ್ ಪೌಡ್ರ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಎಣ್ಣೆನಲ್ಲಿ ಹುರಿದ್ಬಿಟ್ಟು ಮಿಕ್ಸ್ ಮಾಡ್ಕೋಬೋದು ಬದನೆಕಾಯಿ ಒಗ್ಗರಣೆಗೆ. ನೋಡಿ, ಅನ್ನನ ಒಂದು ಪಾತ್ರೆಗೆ ಹಾಕ್ಕೊಂಡು ಉದುರುದ್ರಾಗಿ ಮಾಡಿಟ್ಟಿದ್ದೀನಿ. ಇದಕ್ಕೆ ಈ ವಾಂಗಿಬಾತ್ ಗೊಜ್ಜು ಎಷ್ಟು ಬೇಕೋ ಅಷ್ಟು ಕಲಸ್ಕೊಂಡು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರುಚಿ ರುಚಿಯಾದ ವಾಂಗಿಬಾತು ಮನೆಯಲ್ಲೇ ತಯಾರಾಗುತ್ತೆ. ಇದನ್ನು ನಾನು ತೆಂಗಿನಕಾಯಿ ಆವಾಗಲೇ ತೋರಿಸಿದ್ದು, ಅದು ಕಲಿಸ್ಬೇಕಾದ್ರೆ ಕಲಿಸ್ಬೋದು ಅಥವಾ ಮೇಲ್ಗಡೆ ಗಾರ್ನಿಷಿಂಗ್ ಟೈಪು ಇದನ್ನು ಮೇಲ್ಗಡೆ ಉದುರಿಸಿ ಗಾರ್ನಿಷ್ ಮಾಡ್ಬೋದು. ನೋಡಿ, ಇಲ್ಲಿ ತೆಂಗಿನಕಾಯಿ ಮೇಲ್ಗಡೆ ಗಾರ್ನಿಷ್ ಮಾಡ್ತಾ ಇದ್ದೀನಿ. ಈ ರೀತಿ ಮಾಡ್ಬೋದು ಅಥವಾ ಫಸ್ಟೇ ಮಿಕ್ಸ್ ಮಾಡ್ಕೋಬೋದು. ಹೇಗಂದರೆ ತೆಂಗಿನಕಾಯಿನ ಚೆನ್ನಾಗಿ ಹುರ್ಕೊಂಡು ಆಮೇಲೆ ಹಾಕಬೇಕಾಗುತ್ತೆ, ಅಥವಾ ಕೊಬ್ಬರಿ ಇದ್ದರೆ ಕೊಬ್ಬರಿ ಹಾಕ್ಕೋಬೋದು. ಮತ್ತು ತುಪ್ಪ ಹಾಕ್ಕೊಂಡು ಇದನ್ನು ತಿಂದರೆ ಇನ್ನೂ ಟೇಸ್ಟು ಬಹಳ ಚೆನ್ನಾಗಿರುತ್ತೆ ವಾಂಗಿಬಾತು. ಈ ರೀತಿ ನೀವು ಸಹ ಮನೆಯಲ್ಲಿ ವಾಂಗಿಬಾತ್ ಮಾಡ್ಕೊಳ್ಳಿ, ತಿಂದು ಟೇಸ್ಟ್ ಹೇಗಿತ್ತು, ಹೇಗೆ ಬಂತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಮತ್ತು ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ನನ್ನ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.